ನರೇಂದ್ರ ಮೋದಿ ಮತ್ತೆ ಸಿ ಎನ್ ಮಂಜುನಾಥ್ ಈ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬಾ ಉತ್ತಮ ನಮಗೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಗೆ ದುಡ್ಡು ಮಾಡ್ತಾರೆ ಅವ್ರ ಎಲೆಕ್ಷನ್ ದುಡ್ಡು ಹೊಡೆದ ಒಂದು ಸ್ಕೀಮ್ ಬಿಟ್ರೆ ಅವ್ರ ಅಭಿವೃದ್ಧಿ ಒಂದು ಒಳ್ಳೆ ಹೆಸರು ಅವ್ರ ರಾಜಕಾರಣ ಏನಂದ್ರೆ ಅಮಿಷದ ರಾಜಕಾರಣ ದುಡ್ಡು ಕೊಟ್ಟ ರಾಜಕಾರಣ ಆದ್ರೆ ನಮ್ಮ ಋಣದಲ್ಲಿ ಇದಾರೆ ಇವತ್ತು ಡಿ ಕೆ ಸುರೇಶ್ ಅವರು ನಮ್ಮ ಜೆಡಿಎಸ್ ಋಣದಲ್ಲಿ ಇದಾರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಕೆಲಸ ಮಾಡಿದಾರ ಹೇಗೆ ಅವರು ಕೆಲಸ ಮಾಡ್ತಾ ಇದಾರೆ ಮೇಡಮ್ ಡೈಲಿ ಆ ಬೂತ್ ಗೆ ಕುಕ್ಕರ್ ಹೋಯ್ತಾ ಈ ಬೂತ್ ಸೀರೆ ಹೋಯ್ತಾ ಅದನ್ನ ಚೆಕ್ ಮಾಡ್ತಾ ಇದಾರೆ ಡೈಲಿ ಈಗ ಚುನಾವಣೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಗ್ರಾಮ ಅವರು ಪ್ರಧಾನಿ ಅಭ್ಯರ್ಥಿ ಆಯ್ತಾರ ಅವರು ನಿಂದ ಡಿ ಕೆ ಸುರೇಶ್ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾರ್ ಗೆಲ್ತಾರೆ ಸರ್ ಸುರೇಶ್ ಅವರು ನೂರಕ್ಕೆ ಇನ್ನೂರ ಐವತ್ತು ಪರ್ಸೆಂಟ್ ಗೆಲ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತ ಗೆದ್ದೆ ಗೆಲ್ತಾರೆ ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕುಣಿಗಲ್ ಸಿಟಿಯಲ್ಲಿರುವಂತಹ ತಾಲೂಕ್ ಆಫೀಸ್ ಬಳಿ ಇದ್ದೀನಿ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಯಾರ್ ವಿನ್ ಆಗ್ತಾರೆ ಲೆಕ್ಕಾಚಾರ ಇಲ್ಲಿ ಜನರು ಆಲ್ರೆಡಿ ಮಾಡಿರ್ತಾರೆ ಸೊ ಜನರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಮಾತಾಡೋಣ ಸರ್ ತಮ್ಮ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಲೋಕಸಭಾ ಎಲೆಕ್ಷನ್ ಗೆ ಟಿಕೆಟ್ ಅನೌನ್ಸ್ ಆಗಿದೆ ನಿಂದ ಡಿ ಕೆ ಸುರೇಶ್ ಮತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾರು ಗೆಲ್ತಾರೆ ಸರ್ ಇದೊಳಗೆ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಯಾಕೆ ಸರ್ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅವರು ಮಾಡ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಆ ಒಂದು ಅಭಿವೃದ್ಧಿಯ ಒಂದು ಆಧಾರದ ಮೇಲೆ ಜನ ಅವ್ರನ್ನ ಕೈ ಬಿಡಲ್ಲ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಅತಿ ಹೆಚ್ಚಿನ ಮತದಿಂದ ಗೆಲ್ಸಿ ಇನ್ನೂ ಹೆಚ್ಚಿನ ಸೇವೆ ಅವರ ಆಲ್ರೆಡಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಈ ತಾಲೂಕಿಗೆ ಸಾಕಷ್ಟು ಕೂಡ ಈ ಒಂದು ಅಭಿಮಾನ ಜಾಸ್ತಿ ಇದೆ ಆದಷ್ಟು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ವಿದ್ಯುತ್ ಇಲಾಖೆ ಇರಬಹುದು ಲೋಕೋಪಯೋಗಿ ಇಲಾಖೆ ಇರಬಹುದು ಕಂದಾಯ ಇಲಾಖೆ ಇರಬಹುದು ಸಾಕಷ್ಟು ಒಂದು ರಸ್ತೆ ಅಭಿವೃದ್ಧಿಗಳು ಅಂತ ಇರಬಹುದು ಸಾಕಷ್ಟು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಬಹುದು ಹಾಗೂ ಉತ್ತಮ ಒಂದು ಸಂಸದೀಯ ಕೂಡ ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಈ ಒಂದು ಯೋಜನೆಯನ್ನ ಹೊಸದಾಗಿ ಕೂಡ ಒಂದು ಪ್ರಾರಂಭ ಮಾಡಿ ಶಂಕುಸ್ಥಾಪನೆ ಮಾಡಿದ್ದಾರೆ ಹಾಗೆ ಉತ್ತಮ ಒಂದು ಸಂಸದೀಯ ಪಟು ಅಂತ ಕೂಡ ಅವ್ರಿಗೊಂದು ಒಳ್ಳೆ ಹೆಸರು ಕೂಡ ಇದೆ ಇದು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೆಹಲಿಯಲ್ಲಿ ಕೂಡ ಈ ಒಂದು ಕ್ಷೇತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಜೊತೆಗೆ ಪೈಪೋಟಿ ಇರುತ್ತೆ ಅನ್ನೋ ವಿಚಾರ ಇರೋದು ಪೈಪೋಟಿ ಇರುತ್ತಾ ಹೇಗೆ ಪೈಪೋಟಿ ಇರಬಹುದು ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವ್ರು ನಾವೇನೋ ಇರುವಂತ ಅವ್ರು ಹೊಸದಾಗಿ ಸರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ಅವರು ಮುಂದಿನ ಸಾರಿ ಜನ ಕೈ ಹಿಡಿಬಹುದು ಈ ಚುನಾವಣೆಯಲ್ಲಿ ಅವರು ಮಾಡತಕ್ಕಂಥ ಅಭಿವೃದ್ಧಿಗೆ ಡಿ ಕೆ ಶಿವಕುಮಾರ್ ಸುರೇಶ್ ರವರು ನೂರಕ್ಕೆ ಇನ್ನೂರ ಐವತ್ತು ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೊಂದ್ ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ ಇದರಿಂದ ಏನಾದ್ರು ಹಿನ್ನಡೆ ಕಾಂಗ್ರೆಸ್ ಹಿನ್ನಡೆ ಆಗಲ್ಲ ಮೇಡಮ್ ಯಾಕಂದ್ರೆ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈಗ ಮಂಜುನಾಥ್ ಅವ್ರ ಕೆಲಸ ಏನೂ ಮಾಡಿಲ್ಲ ಅವರು ಕೇವಲ ಒಂದು ಖಾಸಗಿ ಆರೋಗ್ಯ ಆರೋಗ್ಯ ಕ್ಷೇತ್ರದಲ್ಲಿ ಅವರು ಸಾಧನ ಮಾಡಿರಬಹುದು ಬಟ್ ಇಲ್ಲಿ ಈ ಕ್ಷೇತ್ರದಲ್ಲಿ ಆಲಿ ಅವ್ರು ಯಾಕಂದ್ರೆ ಐದು ವರ್ಷ ಎಂ ಪಿ ಆಗಿರೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ರೆ ಜನ ಬಡ ಜನತೆಯ ಜೊತೆ ಅವರು ಸದಾ ಯಾವಾಗಲೂ ಕೂಡ ರಾತ್ರಿ ಆಗಲು ಇರಲು ಅವರು ಶ್ರಮಿಸೋದ್ರಿಂದ ಅಂದ್ರೆ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಸುರೇಶ್ ಅವರಿಗೆ ಚುನಾವಣೆಯಲ್ಲಿ ಅವರು ಗೆದ್ದ ಗೆಲ್ತಾರೆ ಅಂತ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳ್ತೀವಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ಬೋದು ಅವರು ಈ ದೇಶದ ಮಂತ್ರಿ ಉತ್ತಮ ಕೆಲಸ ಕಾರ್ಯ ಮಾಡಿದಾರೆ ಅವ್ರಿಗೂ ಕೂಡ ಅವ್ರಿಗೆ ಸಂಬಂಧಪಟ್ಟಂತ ಇಡೀ ಭಾರತ ದೇಶದಲ್ಲ ನಾವು ಬೇಕಾದ್ರೆ ಅದ್ರ ಬಗ್ಗೆ ಅಷ್ಟು ಇಲ್ಲ ಬಟ್ ವ್ಯಕ್ತಿ ಬಗ್ಗೆ ವೈಯಕ್ತಿಕವಾಗಿ ಒಳ್ಳೆಯ ಒಂದು ದೇಶಕ್ಕಾಗಿ ಇದು ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ರಾಹುಲ್ ಗಾಂಧಿ ಅವರವ್ರು ಇನ್ನೂ ಸ್ವಲ್ಪ ಅನುಭವ ಕಡಿಮೆ ಇರಬಹುದು ಈ ದೇಶದ ಜನ ಜನತೆ ಅವ್ರನ್ನ ಮುಂದೆ ಈ ಸರಿ ಕೈ ಹಿಡಿದ್ರು ಇಡಬಹುದು ಇದ್ರಲ್ಲಿ ಮುಂದಿನ ಸರಿ ಆದ್ರೂ ಒಂದಲ್ಲ ಒಂದ್ಸಾವಿರ ಪ್ರಧಾನಮಂತ್ರಿ ಇರದೇ ಹಿಡಿತ ನೀವು ಕುಣಿಗಲ್ ಸಿಟಿ ಅವರ ಹಳ್ಳಿ ಅವರ ಹೇಗೆ ಸರ್ ಗ್ರಾಮೀಣ ಪ್ರದೇಶದವರು ಯಾವ ಊರು ಸರ್ ಎಷ್ಟು ಓಟ್ಗಳಿದೆ ಎಷ್ಟು ಮನೆಗಳಿದೆ ಮುನ್ನೂರು ಓಟ್ ಇದೆ ನಮ್ಮಲ್ಲಿ ಯಾರು ಅಲ್ಲಿ ಜನ ಹೆಚ್ಚಿನ ಜನ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ರಂಗನಾಥ್ ಅವರು ಕೂಡ ಹೆಚ್ಚಿನ ಜನ ಡಾಕ್ಟರ್ ರಂಗನಾಥ್ ಕಾಂಗ್ರೆಸ್ಗೆ ಮತ ನೀಡ್ತಾರೆ ಶಾಸಕರು ಕಾಂಗ್ರೆಸ್ ನವರಾಗಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೌದು ತಮ್ಮ ಹೆಸರು ಪ್ರಕಾಶ್ ಅಂತ ಈಗ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ದಾರೆ ಬೆಂಗಳೂರು ರೂರಲ್ ಸಿಕ್ಕಾಪಟ್ಟೆ ಫೈಟ್ ಇರುತ್ತೆ ಏನು ಕೌಂಟಿಂಗ್ ನಡೆಯುತ್ತೆ ಕೊನೆ ಹೊರಗೂ ಕೂಡ ಒಂದಷ್ಟು ಕುತೂಹಲವನ್ನ ಕಾಯ್ದುಕೊಳ್ಳುತ್ತೆ ಅಂತ ಸೊ ಏನ್ ಅನ್ಸುತ್ತೆ ನಿಮ್ಗೆ ಈ ಸತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತ ಗೆದ್ದೇ ಗೆಲ್ತಾರೆ ಲೋಕಸಭಾ ಚುನಾವಣೆ ಅನ್ನೋದು ಕೇವಲ ಸ್ಥಳೀಯವಾಗಿ ನಡೆಯುವಂತದ್ದಲ್ಲ ಈ ದೇಶನ ಯಾರ ಕೈ ಕೊಡ್ಬೇಕು ಯಾರ ಕೈ ಕೊಟ್ರೆ ಯಾರು ಸಮರ್ಥರಿದ್ದಾರೆ ಅವ್ರ ಕೈ ಕೊಟ್ಟ ಈ ದೇಶದ ಮೇಲೆ ನಡೆಯುವಂತ ಚುನಾವಣೆ ಇಲ್ಲಿ ಯಾವ್ದೋ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಲ್ಲ ನರೇಂದ್ರ ಮೋದಿ ಮತ್ತೆ ಸಿಎನ್ ಮಂಜುನಾಥ್ ಈ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ತುಂಬಾ ಉತ್ತಮವಾದಂತಹ ಅಭ್ಯರ್ಥಿನ ನಮ್ಗೆ ಕೊಟ್ಟಿದ್ದಾರೆ ನೂರಕ್ಕೆ ನೂರ ಭಾಗ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲ್ಲದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಡಿ ಕೆ ಸುರೇಶ್ ಅಂದ್ರೆ ದೊಡ್ಡ ಯೋಜನೆಗಳು ತರೋದು ದುಡ್ಡೊಡೆಯಂತ ಸ್ಕೀಮ್ ರಾಜರು ಬಿಟ್ರೆ ಅವರು ಏನ್ ಅಭಿವೃದ್ಧಿ ಇಲ್ಲ ನೀರ್ ಇಲ್ದಿರೋ ಅಂತ ಲಿಂಕ್ ಎನಲ್ ತತ್ತಾರೆ ನೀರ್ ಶ್ರೀರಂಗ ಇತರ ತರ ನೀರಾವರಿ ಮಾಡ್ತಾರೆ ಕಂಟ್ರಾಕ್ಟರ್ ಗೆ ದುಡ್ಡು ಮಾಡ್ತಾರೆ ಅವ್ರ ಎಲೆಕ್ಷನ್ ದುಡ್ಡು ಹೊಡೆಯೋದ್ ಸ್ಕೀಮ್ ಬಿಟ್ರೆ ಅವ್ರ ಅಭಿವೃದ್ಧಿ ಇಲ್ಲ ಲೂಟಿ ಈಗ ಲೂಟಿ ಒಂದ್ ಬಿಟ್ರೆ ಇನ್ನೇನು ಇಲ್ಲ ಕಾಂಗ್ರೆಸ್ ಅಂದ್ರೆ ಲೂಟಿ ದೇಶದಲ್ಲಿ ನರೇಂದ್ರ ಮೋದಿ ಭ್ರಷ್ಟಾಚಾರ ಇಲ್ದೇ ಹತ್ತು ವರ್ಷ ಆಡಳಿತ ಕೊಟ್ಟಿದ್ದಾರೆ ನೂರಕ್ ನೂರ್ ಭಾಗ ಸಿ ಎಂ ಮಂಜುನಾಥ್ ಅಂತ ಒಳ್ಳೆ ಈ ಬಾರಿ ಕೊಟ್ಟಿರೋದ್ರಿಂದ ನೂರ್ ಭಾಗ ಸಿ ಎನ್ ಮಂಜುನಾಥ್ ಗೆದ್ದೇ ಗೆದ್ದೆ ಗೆಲ್ತಾರೆ ಹಾಗಾದ್ರೆ ಕುಣಿಕಲ್ ಅಭಿವೃದ್ಧಿ ಆಗಿಲ್ವಾ ಯಾಕಂದ್ರೆ ಕಾಂಗ್ರೆಸ್ ಎಂ ಎಲ್ ಎನೇ ಇದಾರೆ ರಂಗನಾಥ್ ಕಾಂಗ್ರೆಸ್ ಎಂಪಿ ಇದಾರೆ ಜನರಲ್ಲಿ ಒಂದ್ ಲೆಕ್ಕಾಚಾರ ಇರುತ್ತೆ ಎಂ ಎಲ್ ಎಂಪಿ ಒಂದೇ ಪಕ್ಷದವ್ರಾದ್ರೆ ಕೆಲಸಗಳಾಗತ್ತೆ ಅಂತ ಕಳೆದ ಆರು ವರ್ಷದಲ್ಲಿ ಕುಣಿಗಲ್ನಲ್ಲಿ ಡಾಕ್ಟರ್ ರಂಗನಾಥ್ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಡಿ ಕೆ ಸುರೇಶ್ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಇಂಥ ಯೋಜನೆಯನ್ನ ತಂದಿದ್ದೀನಿ ನಾನು ಮಾಡಿದೀನಿ ಅಂತ ತೋರಿಸೋದು ಯಾರು ಇದ್ರೆ ಕರೆಸ್ಲಿ ಅವರು ಅವರು ಸಾಧನೆ ಹಂಚಿ ಅವರು ಡಿ ಕೆ ಸುರೇಶ್ ಅವರು ಹತ್ತು ವರ್ಷದ ಸಾಧನೆನ ಮನೆ ಮನೆಗೆ ತಲುಪ್ಸಿ ನಮ್ದು ಅಭ್ಯಂತರ ಇಲ್ಲ ಆದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಕ್ಕರ್ ಹಂಚೋದು ಸೀರೆ ಹಂಚೋದು ಪಾತ್ರೆ ಹಂಚೋದು ಇದೆಲ್ಲ ಒಬ್ಬ ಸಂಸದ ಮಾಡ್ಬೇಕಾದ ಅವರು ಅಭಿವೃದ್ಧಿ ಮಾಡಿದ್ರೆ ಅಂಶಲಿ ಅವ್ರದ್ದ ಸಾಧನೆ ಪುಸ್ತಕನ ಇವತ್ತವರೆಗೂ ಅವ್ರು ಸೀರೆ ಹಂಚೋದು ಕುಕ್ಕರ್ ಹಂಚೋದು ಇದೇ ಹೋಗಿದೆ ಅವ್ರ ರಾಜಕಾರಣ ಏನು ಅಂದ್ರೆ ಅಮಿಷದ ರಾಜಕಾರಣ ದುಡ್ಕೋಟ್ ರಾಜಕಾರಣ ಆದ್ರೆ ಸಿ ಎನ್ ಮಂಜುನಾಥ್ ಅಂತ ಒಳ್ಳೆ ವ್ಯಕ್ತಿ ಇವತ್ತು ನಮ್ಗೆ ಸಿಕ್ಕಿರೋದ್ರಿಂದ ನೂರೂರ್ ಭಾಗ ಈ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಕೈಬಲ್ ಪಡಿಸಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಉತ್ತಮ ವ್ಯಕ್ತಿನ ನಾನು ಆಯ್ಕೆ ಮಾಡಿದ್ರೆ ನೂರಕ್ ನೂರ್ ಭಾಗ ಒಳ್ಳೇದಾಗುತ್ತೆ ಉತ್ತಮ ರಾಜಕಾರಣಕ್ಕೆ ಬಂದ್ರೆ ಒಳ್ಳೇದೇ ಆಗುತ್ತೆ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಪೈಪೋಟಿ ಇರುತ್ತೆ ಅಂತ ನೀವು ಹೇಳೋ ಪ್ರಕಾರ ಪೈಪೋಟಿ ಸುಲಭವಾಗಿ ಗೆಲ್ತಾರ ಸುಲಭವಾಗಿ ಗೆಲ್ಲ ಅಂತ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಇಬ್ರು ಜೊತೆ ಇರೋದ್ರಿಂದ ಮತ್ತೆ ವಿಧಾನಸಭಾ ಕ್ಷೇತ್ರಗಳ ನಾವು ಮತಗಳನ್ನ ತಗೊಂಡಾಗ ಅತಿ ಹೆಚ್ಚು ಎರಡೂ ಪಕ್ಷಕ್ಕೆ ನಮ್ಗೆ ಇರೋದ್ರಿಂದ ನೂರ್ ನೂರ ಭಾಗ ನಾವು ಸುಲಭವಾಗಿ ಗೆಲ್ಲ ಅವಕಾಶ ಯಾಕೆಂದ್ರೆ ಇದು ದೇಶದ ಮೇಲೆ ನಡೆಯೋ ಚುನಾವಣೆ ಇಲ್ಲಿ ಯಾವ್ದೋ ಪಂಚಾಯತ್ ಇದ್ರದಲ್ಲ ನರೇಂದ್ರ ಮೋದಿ ವಿಚಾರವಾಗಿ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವರ ಅಭಿಮಾನಕ್ಕೆ ಇರೋ ಅಂತ ನಾವು ನಾವೆಲ್ಲ ಮತ ಕೊಟ್ಟು ನೂರ್ ನೂರ್ ಭಾಗ ನಾವು ಬರ್ಬಹುದು ಅನ್ಸುತ್ತೆ ಟೋಟಲ್ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೇ ಇಲ್ಲ ಇದ್ರಲ್ಲಿ ಗ್ರಾಮಾಂತರದಲ್ಲಿ ಅಥವಾ ಕುಣಿಗಲ್ಲಿಂದ ನೀವು ಎಷ್ಟು ಮತಗಳನ್ನ ಹೆಚ್ಚು ಕೊಡ್ತೀರಾ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾವು ಲೀಡನ್ನ ಅನ್ನ ಖಂಡಿತ ನಾವು ಸಿ ಎನ್ ಮಂಜುನಾಥ್ ಅವರು ಕೊಡ್ತೀವಿ ಬೆಂಗಳೂರು ಗ್ರಾಮಂತರ ಲೋಕಸಭಾ ಕ್ಷೇತ್ರದ ಕನಿಷ್ಠ ಒಂದ್ ಎರಡು ಲಕ್ಷ ಮತದಿಂದ ಸಿಎನ್ ಎನ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನರೇಂದ್ರ ಮೋದಿ ತುಂಬಾ ಹತ್ತು ಕಾಲ ತುಂಬಾ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ದೇಶದ ಭದ್ರತೆ ಇವತ್ತು ಮತ್ತೆ ಯಾವುದೇ ರೀತಿಯಾದ ಭ್ರಷ್ಟಾಚಾರ ಇಲ್ದಲೆ ಹಗರಣಗಳು ಇಲ್ದಲೆ ಕಾಂಗ್ರೆಸ್ ಕಳೆದ ಏನು ಹತ್ತು ವರ್ಷ ಮನಮೋಹನ್ ಸಿಂಗ್ ಇತ್ತಲ್ಲ ಅವ್ರನ್ನ ಮುಂದೆ ಇಟ್ಕೊಂಡು ಟು ಜಿ ಹಗರಣ ಕಾಮನ್ವೆಲ್ತ್ ಆಗೋಣ ಕಲಿದ ಕಲಿದ್ಲು ಆಗೋಣ ಈ ತರ ನೂರಾರು ಕೋಟಿ ಸಾವಿರಾರು ಕೋಟಿನ ಲೂಟಿ ಹೊಡೆದ್ರು ಇವತ್ತು ಯಾವುದೋ ಲೂಟಿ ಇಲ್ದಲೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ನೋಡಿ ರೈಲ್ವೆ ಯೋಜನೆಗಳು ಎಲ್ಲಾ ತರದಲ್ಲೂ ಕೂಡ ದೇಶ ಪ್ರಗತಿ ಹತ್ತ ಹೋಗ್ತಾ ಇದೆ ನೂರಕ್ಕೆ ನೂರ ಭಾಗ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಕೊಟ್ಟು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಅವ್ರ ಬಗ್ಗೆ ನಾವು ಮಾತಾಡೋದು ವೇಸ್ಟ್ ಅವ್ರ ಸಮೀಕ್ಷೆಯಲ್ಲಿ ಹೇಳ್ತದೆ ಮೂವತ್ತೇಳು ಸೀಟು ಅವ್ರು ಸುಮ್ನೆ ಏನ್ ಮಾತಾಡೋನ್ ಪ್ರಯೋಜನ ಅವ್ರ ಬಗ್ಗೆ ಪಾಪ ಅವ್ರಿಗೆಲ್ಲಾರು ವೈನಾಡಲ್ಲಿ ಗೆದ್ರೆ ಅದ್ ಪುಣ್ಯ ಅಷ್ಟೇ ಅವ್ರ ಬಗ್ಗೆ ಈಗ ಕರ್ನಾಟಕದ ಬಗ್ಗೆ ಮಾತನಾಡೋದಾದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಇಪ್ಪತ್ತೆಂಟು ಇಪ್ಪತ್ತೆಂಟು ಕರೆಕ್ಟ್ ಆಗಿ ನಾವು ಮೈತ್ರಿಗಳು ಎರಡೂ ಪಕ್ಷದ ಸೇರಿ ಚುನಾವಣೆ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಮೈತ್ರಿ ಅಭ್ಯರ್ಥಿಗಳ ಗೆಲ್ತೀವಿ ಈಗ ಆ ನಾಯಕರು ಇರ್ಬೋದು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಒಂದಾಗಿದ್ದಾರೆ ಕಾರ್ಯಕರ್ತರು ಕೂಡ ಒಂದಾಗಿದ್ದಾರೆ ಮೈತ್ರಿಯಲ್ಲಿ ಖಂಡಿತ ನಾವು ದೇವೇಗೌಡರು ಕುಮಾರಸ್ವಾಮಿ ಅಭಿಮಾನಿಗಳು ಅವ್ರು ಏನ್ ಹೇಳ್ತಾರೆ ಓ ನಾವು ಇದೇ ಎಂ ಪಿ ಡಿ ಕೆ ಸುರೇಶ್ ಇಂದ ನಮ್ಮ ಎಲ್ಲಾ ಓಟ್ ಹಾಕಿ ನಾವ್ ಗೆಲ್ಸಿದ್ದು ಅಂದ್ರೆ ಓಸದೇ ಸೋತಿರೋದು ನಾವು ಅವ್ರು ಏನು ಆಜ್ಞೆ ಕೊಡ್ತಾರೆ ಇಲ್ಲಪ್ಪ ನೀವು ಕಾಂಗ್ರೆಸ್ ಕೊಟ್ಟಾಕಿ ನಾವು ಕಾಂಗ್ರೆಸ್ ಹಾಕಿದ್ದೇವೆ ಈ ಸರಿ ಬಿಜೆಪಿ ಜೊತೆ ನಾವು ಮೈತ್ರಿ ಆಗಿದೀವಿ ಅಂತಂದ್ರೆ ಮೇಲಾಗಿ ದೇವೇಗೌಡರು ಅಳಿಯ ಇವರು ಬಿಜೆಪಿ ಕ್ಯಾಂಡಿಡೇಟ್ ಒಂದ್ ಕಡೆ ಮತ್ತೆ ನಮ್ಮ ಪಕ್ಷದ ಅಳೆಮೈ ಆಗಿರೋದ್ರಿಂದ ನಾವು ಎರಡು ಪಾರ್ಟಿ ಆ ಪಾರ್ಟಿ ಅವರ ಕ್ಯಾಂಡಿಡೇಟು ಆದ್ರೆ ನಮಗೆ ಸಂಬಂಧ ಭಾವನಾತ್ಮಕ ಸಂಬಂಧ ದೇವೇಗೌಡ ವಳೇಮಯಿಂದ ನಮ್ ಜೆಡಿಎಸ್ ಕಾರ್ಯಕರ್ತರು ಅಂದ್ರೆ ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಂತ ಬಲದಿಂದ ಡಿ ಕೆ ಸುರೇಶ್ ಅವರು ಗೆದ್ದಿಲ್ಲ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅಂತ ನೀವ್ ಹೇಳ್ತಿರೋದ್ಲಾರೆ ಇವತ್ತು ಡಿ ಕೆ ಸುರೇಶ್ ಅವರು ನಮ್ಮ ಜೆಡಿಎಸ್ ಋಣದಲ್ಲಿ ಇದ್ದಾರೆ ನಮ್ ಋಣ ಇಲ್ಲ ಅಂದ್ರೆ ಬಟ್ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ರಿಂದಾನೇ ನಮ್ಗೆ ಕಡಿಮೆ ಸೀಟ್ ಬಂದಿದ್ದು ಬಟ್ ಈ ಬಾರಿ ಹೆಚ್ಚು ಬರುತ್ತೆ ಅಂತ ಈಗ ಗೊತ್ತಾಗುತ್ತೆ ಶೀಘ್ರದಲ್ಲಿ ಚುನಾವಣೆ ಅಲೌನ್ಸ್ ಆಗುತ್ತೆ ಮೈತ್ರಿ ಆಗಿದ್ ಡಿ ಕೆ ಸುರೇಶ್ ಗೆದ್ರ ಇಲ್ಲ ಅಂತ ಗೊತ್ತಾಯ್ತದೆ ನಮ್ಮ ಋಣದಲ್ಲಿ ನಾನು ಕೂಡ ಒಂದು ಓಟ್ನ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಮಕ್ಕಳ ನೋಡಿ ಅವ್ರು ಹೇಳಿದ್ರು ಅಂತ ಓಟ್ ಹಾಕಿದ್ದೆ ಈ ಸದಿ ಗೊತ್ತಾಗುತ್ತೆ ಜನ ಕಾಯ್ತಾ ಇದ್ದಾರೆ ಇದು ದೇಶದ ಮೇಲೆ ನಡೆಯೋ ಚುನಾವಣೆ ಇದು ಎಂ ಎಲ್ ಎ ಚುನಾವಣೆ ಅಲ್ಲ ಇದು ಎಮ್ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಮತ ಕೊಟ್ಟಿದ್ದಾರೆ ಅದ್ ಮುಗೀತು ಇದು ದೇಶ ಒಬ್ಬ ಸಮರ್ಥರ ಕೈಗೆ ದೇಶ ಕೊಡಬೇಕು ಈಗ ಇವತ್ತೇನು ಭಯೋತ್ಪಾದಕರು ಎಲ್ಲಾರು ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತದ ಇವತ್ತು ಶಿವಮೊಗ್ಗ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ಏನಾಗಿದೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿದ ಯಾರು ಹಲವಾರು ಯೋಜನೆಗಳು ತಂದಿದ್ದಾರೆ ಈಗ ನಾವು ಈಗ ತಿರುಪತಿಗೆ ಹೋಗಬೇಕು ಅಂದ್ರೆ ನಾವು ಹತ್ತು ಹತ್ತು ಗಂಟೆ ಹನ್ನೆರಡು ಗಂಟೆ ಬೇಕಾಗಿತ್ತು ಅಲ್ಲಿ ಹೋಗ್ತೀವಿ ಅಂದ್ರೆ ಇವತ್ತು ಎಲ್ಲಾ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲಾ ಕೂಡ ನೀವು ಅತಿ ತುರ್ತಾಗಿ ಹೋಗುವಂತದ್ದು ನಿತಿನ್ ಗಡ್ಕರಿ ಅವ್ರ ಮನೆಯೂ ಕೂಡ ಬಂದು ಐದ್ ಸಾವಿರ ರೂಪಾಯಿ ಯೋಜನೆನಾ ಮಾಡಿದ್ದಾರೆ ನರೇಂದ್ರ ಮೋದಿ ಸಾವಿರಾರು ಕೋಟಿನ ಯೋಜನೆಗಳು ತಂದು ಮಾಡ್ತಾ ಇದಾರೆ ನೂರ್ ನೂರ ಭಾಗ ದೇಶದ ಬಗ್ಗೆ ಜನರಲ್ಲಿ ಅವ್ರ ಮೇಲೆ ಅಭಿಮಾನ ಇದೆ ಎಮ್ ಎಲ್ ಎ ಕಾಂಗ್ರೆಸ್ ಅವ್ರಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಮಾಡಿದಾರಾ ಹೇಗೆ ಅವರು ಕೆಲಸ ಮಾಡ್ತಾ ಇದಾರೆ ಮೇಡಮ್ ಡೈಲಿ ಆ ಬೂತ್ಗೆ ಕುಕ್ಕರ್ ಹೋಯ್ತಾ ಈ ಬೂತ್ ಸೀರೆ ಹೋಯ್ತಾ ಅದನ್ನ ಚೆಕ್ ಮಾಡ್ತಾ ಇದಾರೆ ಡೈಲಿ ಈಗ ಚುನಾವಣೆ ಬರ್ತದೆ ಇಮಿಡಿಯೇಟ್ ನೀವು ಹಂಚಿಸಿ ಇದ್ ಬಂದ್ ಬಿಡ್ತದೆ ನೀತಿ ಸಂಹಿತೆ ಬಂದ್ರೆ ಇಮಿಡಿಯೇಟ್ ಸ್ಟಾಕ್ ಇರೋದು ಹಂಚಿಸಿ ಇದು ಇದು ಅವ್ರ ಸಾಧನೆ ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ತಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಯಾಕೆ ಸರ್ ಸಿ ಎನ್ ಮಂಜುನಾಥ್ ಸರಳ ವ್ಯಕ್ತಿತ್ವ ಪ್ಲಸ್ ಎಲ್ಲರಿಗೂ ಒಳ್ಳೇದಾದ ಅವರಂತ ಜಯದೇವ ಹಾಸ್ಪಿಟಲ್ ಅಲ್ಲಿ ಸುಮಾರು ಜನಕ್ಕೆ ಪ್ರಾಣ ರಕ್ಷಣೆ ಮಾಡಿದಾರೆ ಅವರು ಅದರಿಂದ ಅವರು ಒಳ್ಳೆ ವ್ಯಕ್ತಿತ್ವ ನೋಡಿ ಜನ ಅವ್ರನ್ನ ಕೈ ಹಿಡಿತಾರೆ ನೂರಕ್ಕೆ ನೂರು ಪರ್ಸೆಂಟ್ ಈ ಸರಿ ಎರಡು ಲಕ್ಷ ಲೀಡಲ್ಲಿ ಅವ್ರು ಗೆಲ್ತಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನರೇಂದ್ರ ಮೋದಿ ಈ ದೇಶದ ಒಬ್ಬ ಉನ್ನತ ವ್ಯಕ್ತಿ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ನಮ್ಮ ರಾಜ್ಯ ನಮ್ಮ ದೇಶದ ಹೆಸರುಗೆ ಹೆಸರುಗೆ ನಮ್ಮ ದೇಶದ ಹೆಸರಿಗೆ ಕೀರ್ತಿ ತಂದಂತ ದೊಡ್ಡ ವ್ಯಕ್ತಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಗಾಂಧಿ ಮೇಡಮ್ ಅವ್ರ ಗ್ರಾಮ ಪಂಚಾಯತಿ ತಲೆ ಇಲ್ಲ ಅವ್ರಿಗೆ ಪ್ರಧಾನಿ ಅಭ್ಯರ್ಥಿ ಆಯ್ತಾರ ಅವರು ಸಮರ್ಥ ಅಭ್ಯರ್ಥಿ ಇಲ್ವಾ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿನೇ ಇಲ್ಲ ಪ್ರಧಾನಿ ಆಗೋಕ್ಕೆ ಯಾರವ್ರೆ ಯಾರು ಗೊತ್ತೇ ಇಲ್ಲ ಅವ್ರಿಗೆ ಅವ್ರಾದ್ರು ಪಾಪ ಮನಮೋಹನ್ ಸಿಂಗ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿ ಇದ್ರು ಅಂತಾರು ಇಲ್ಲ ರಾಹುಲ್ ಗಾಂಧಿ ಆಗ್ತಾರ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕಥೆ ಇಲ್ಲ ಅವ್ರಿಗೆ